ಹಲೋ ಗೈಸ್, ಪ್ರೊ ಕಬಡ್ಡಿ ಸೀಸನ್ 9ರಲ್ಲಿ ಒಂದು ಹೊಸ ದಾಖಲೆ ಆಗಿದೆ. ನವೀನ್ ಕುಮಾರ್ ಎಕ್ಸ್ಪ್ರೆಸ್. ನಿಮಗೆ ಗೊತ್ತಿರುವುದು, ಪ್ರೊ ಕಬಡ್ಡಿ ಸೀಸನ್ 9ರಲ್ಲಿ ಯಾರಪ್ಪ ಡೇಂಜರಸ್ ರೈಡರ್ ಅಂದರೆ ನವೀನ್ ಕುಮಾರ್ ಎಕ್ಸ್ಪ್ರೆಸ್. ಪವನ್ ಕುಮಾರ್ ಶರಾವತ್ ಅವರು ಇದ್ದಿದ್ರೆ ಈ ಒಂದು ಸ್ಥಾನವನ್ನು ಪವನ್ ಕುಮಾರ್ ಶರಾವತ್ ಅವರು ತೊಗೊಳ್ತಿದ್ರು. ಲಾಸ್ಟ್ ಸಲ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವರು ಇಂಜುರಿ ಆಗೋದಾದರೆ ಈ ಸಲ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಇವತ್ತಿನ ಪಂದ್ಯ ದಬಾಂಗ್ದಲ್ಲಿ ಕೆ ಸಿ ವರ್ಸಸ್ ತೆಲುಗು ಟೈಟನ್ಸ್. ಇವತ್ತು ಮತ್ತೊಮ್ಮೆ ಪಂದ್ಯವನ್ನು ಸೋತಿದ್ದಾರೆ ತೆಲುಗು ಟೈಟನ್ಸ್ ತಂಡ. ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಸತತ 4ನೇ ಬಾರಿಗೆ ಸೂಪರ್ ಟೆನ್ ಮಾಡಿ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ತಂಡ ಕೂಡ ಗೆದ್ದಿದೆ. ಅಂದರೆ ದಬಾಂಗ್ದಲ್ಲಿ ಕೆ ಸಿ ಕಂಟಿನ್ಯೂಸ್ ಆಗಿ 4 ಪಂದ್ಯಗಳನ್ನು ಗೆದ್ದಿದೆ. ಪ್ರೊ ಕಬಡ್ಡಿ ಸೀಸನ್ 9ರಲ್ಲಿ ಹೊಸ ದಾಖಲೆ ಅಂತ ಹೇಳ್ಬೋದು. ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವರು 4 ಪಂದ್ಯದಲ್ಲೂ ಕೂಡ ಸೂಪರ್ ಟೆನ್ ಮಾಡಿದ್ದಾರೆ. ಇದು ಕೂಡ ಒಂದು ದೊಡ್ಡ ದಾಖಲೆಯಾಗಿ ಮಾರ್ಪಾಡಾಗುತ್ತೆ. ಮತ್ತೊಮ್ಮೆ ಸೋತಿದ್ದಾರೆ ದಬಾಂಗ್ದಲ್ಲಿ ಕೆ ಸಿ ತಂಡ. ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ತೆಲುಗು ಟೈಟನ್ಸ್ ತಂಡ. ಮತ್ತೊಮ್ಮೆ ಎಡವಿದೆ. ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು ಮತ್ತೊಮ್ಮೆ ಕಳಪೆ ಆಟವನ್ನು ಕೊಟ್ಟಿದ್ದಾರೆ. ದಬಾಂಗ್ದಲ್ಲಿ ಕೆ ಸಿ 46, ತೆಲುಗು ಟೈಟನ್ಸ್ ತಂಡ 23. ಅಲ್ಲಿಗೆ 20 ಅಂಕಗಳಿಂದ ಭರ್ಜರಿ ಜಯ ಬೇರಿ ಬಾರಿಸಿದೆ ಬೆಂಗಳೂರು ಬುಲ್ಸ್ ತಂಡ. ಇದೇ ಥರ ಪ್ರದರ್ಶನ ಕೊಡಬೇಕು, ಅವಾಗ ನೋಡಿ ನಮ್ಮ ತಂಡ ಬಲಿಷ್ಠ ತಂಡವಾಗಿ ಮಾರ್ಪಾಡಾಗುತ್ತೆ. ಜೊತೆಗೆ ನಮ್ಮ ಕೋಚ್ ಕೂಡ ಕ್ಲಿಯರ್ ಮಾರ್ಗದರ್ಶನ ಕೊಟ್ಟಿದ್ದಾರೆ, ನೆಕ್ಸ್ಟ್ ಮ್ಯಾಚು ನಮ್ಮ ತಂಡ ಗೆದ್ದೇ ಗೆಲ್ಲುತ್ತೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ. ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವರು ಪ್ರೊ ಕಬಡ್ಡಿ ಸೀಸನಲ್ಲಿ ನಂಬರ್ 1 ರೈಡರ್ ಪಕ್ಕಾ ಕನ್ಫರ್ಮ್ ಆಗಿ ಆಗ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ವಿಡಿಯೋಗೆ ಶೇರ್ ಮಾಡಿ.